ಪ್ರಧಾನಿಯವರನ್ನು ಮಾತಾಡಿಸಿದ್ರಿ, ರಾಷ್ಟ್ರಪತಿಯವರನ್ನೆಲ್ಲ ಮಾತಾಡಿಸಿ ಇನ್ನು ಕೂಡ ಕಿತ್ತಲೆ ಮಾಡಲಿಕ್ಕೆ ಉಂಟು. ಇನ್ನೂ ಕೂಡ ನಾನು ಕೈ ಕೊಟ್ಟಿಲ್ಲ ರಾಷ್ಟ್ರಪತಿಯವರು ಅವ್ರು ಹಾಕಿದ ನಂತರ ನಾನು ಅಚ್ಚ ಅಂತ ಅವ್ರು ನನ್ನ ಕೂಡ ಆಯ್ಸಿದ್ರು. ಒಂದು ಪದವಿ ಕಾಲೇಜ್ ಆದ್ರು ಅವರು ಕೀ ಮಾತು ಕೊಡ್ತು ಇದಿಲ್ಲ ಜಿಲ್ಲಾಧಿಕಾರಿ ನನ್ನ ಮಾಯಿಲಿ ಬಂದ ಮಾತು ಹೇಳಿದ್ದೀನಿ. ಒಂದು ರೂಪಾಯಿ ಬೆಲೆ ಒಂದು ರೂಪಾಯಿ ಒಂದು ಕೋಟಿ ಎಲ್ಲ ಮಾಡಿಸಲ್ಲ, ಆದರೆ ನಿಮ್ಗೆ ಒಂದು ರೂಪಾಯಿ ಕೊಡ್ಬೇಕು. ನನ್ನ ದೇಶದ ಈ ಅವಕಾಶ ಕೊಟ್ಟಿದ್ದೀನಿ, ನಿಮಗೆಲ್ಲ ನಾನು ಆಭಾರ ಆಗಿದ್ದೀನಿ. ನನ್ನ ಕೋರ್ಸ್ ಎಲ್ಲ ಮಾಧ್ಯಮ ಇತ್ತು ವಸಂತಿಕಂತ ಪತ್ರಿಕೆ ಶುರುವಲ್ಲೇ ಘೋಷಿಸಿತ್ತು. ನನಗೆ ಕನ್ನಡ ಬಾಬು ಈ ಕೈಯನ್ನು ಏರಿದ್ರು ನನ್ನ ಕೈಯೇ, ಹಾಗೆ ನನಗೆ ಭಾಷೆ ಬರಲಿಲ್ಲ. ಅವ್ರು ನಾನು ಮಂಗಳೂರಿನ ಜಿಲ್ಲೆಯಿಂದ ಬಂದಿದ್ದೇನೆ ಹೇಳುವಾಗ ಅವರು ಅಚ್ಚ ಅಂತ ಮುಟ್ಟಿದ್ರು. ಮತ್ತೆ ಬೇರೆಯವರು ವಾರಂಜಿ ಸಲ್ಲಾದ ಕೋಲ್ಬಣ್ಣ ದೇಶದ ಪ್ರಧಾನಮಂತ್ರಿ ಅವರ ಬಾಯಿಂದ ನನ್ನ ಕೈಯ ಕಾಯರು ಮತ್ತೆ ನನಗೆ ಉತ್ತರ ನನಗೆ ಸ್ವಲ್ಪ ಸ್ವತ್ತ ಈ ಮಾತು ಅವ್ರನ್ನ ಬೇರೆಯವರು ಪರಿಚಯ ಮಾಡ್ಬೇಕು. ಮೇಡಮ್ ಮೇಡಮ್ ಬೇರೆಯವರು ನಿಮ್ಮ ಥರ ಸ್ನೇಹಿತರು ಮಂಗಳೂರು ಆಗ ಮೈಸೂರು ಜಿಲ್ಲೆಯವರು ಪ್ರಶಸ್ತಿ ಸನ್ಮಾನ ಜಿಲ್ಲಾ ಅಧಿಕಾರಿ ಕೈ ಮುಗಿತೇನೆ. ಈ ಮಾತು ಇನ್ನೂ ಸತ್ಯ ಅಂತ ಈ ಮಣ್ಣಿಂದ ಕರ್ನಾಟಕ ಮಣ್ಣಿಂದ ನಾನು ಚಪ್ಪಲಾಗಿ ನಾನು ಈ ಜಿಲ್ಲಾಧಿಕಾರಿ ಮುಂದೆ ಈ ಸತ್ಯ. ಒಬ್ಬ ಪ್ರಧಾನಮಂತ್ರಿಯವರು 130 ಕೋಟಿ ಇದ್ದ ಆಳುವ ಮನೆ ಒಬ್ಬ ಬಡತನ ಇದ್ದವನು ಈ ಮಾತು ಅವರು ಇನ್ನು ಹೇಳಿದರು ಸರ್ ಮಾಧ್ಯಮಿತ್ರರು ಇದು ಸತ್ಯ. ಇದರಲ್ಲಿ ನಾನು ಏನು ಪಂಚಾಯಿಲ್ಲ. ನಂತರ ನನಗೆ ರಾಷ್ಟ್ರಪತಿಯವರು ಸಿಕ್ಕಿದ್ರು. ಆ ನಂತರ ಬೇರೆ ಬೇರೆ ನಮ್ಮ ಕನ್ನಡದವರು ಮೇಡಮ್ ಸಿಕ್ಕಿದ್ರು. ಅವರಿದ್ರು ಕನ್ನಡದಲ್ಲಿ ಕೂಡ ನಾನು ಮತ್ತು ನಾನು ಕೂಡ ಕನ್ನಡದವರು ಅಂತ ಹೇಳ್ತೀವಿ. ನಾನು ಅವರು ಸಹಾಯ ಕೂಡ ಕೇಳ್ತೀನಿ. ಯಾಕೆ ನಾನು ಅನಿಲ್ ಕುಮಾರ್ ಪಟೇಲ್ ಅವ್ರ ಕ್ಷೇತ್ರದ ನಾನು ಕೂಡ ಕನ್ನಡದವರು ಮೇಡಮ್ ಹೇಳಿದ್ರು. ಆ ಸಂದರ್ಭ